ನೀವು ಲೀಫ್ ಕಾರ್ಡ್ ಒಡೆಯಕ್ಕೆ ಮುಂಚೆ ಇದು ಈ ಎಲೆ ತಿನ್ಕೋತಾ ಇತ್ತಾ ಸರ್? ಅಲ್ಲಿಂದ ಮುಂದಕ್ಕೆ ಹೆಂಗಿದೆ ಸರ್ ಲೀಫ್ ಕಾರ್ಡ್? ಬಳಸ್ಬೋದಲ್ಲ ಎಲ್ಲ ರೈತರು ರೇಷ್ಮೆ ಬೆಳೆಗಾರೆಲ್ಲ ಇದು ಎರಡನೇ ಸರಿ ಮೂರನೇ ಸರಿ ಬಳಸ್ತಾರೆ ಚೆನ್ನಾಗಿ ಬಂದಿದೆ. ಸೊ ಯಾಕಂದ್ರೆ ರೇಷ್ಮೆ ಬೆಳೆಗಾರ ನೋಡಿ ಎಲ್ಲ ಕಡೆ ಇದೆ ಪ್ರಾಬ್ಲಮ್ಮು. ಅವ್ರೇನು ಮಾಡ್ತಾರೆ ಕೆಮಿಕಲ್ ತಂತಂದು ಹೊಡೆದ್ಬಿಟ್ಟು ಈಗ ಮನೆ ಯಾರೋ ಒಬ್ಬರು ರೈತರು ಫೋನ್ ಮಾಡಿದ್ರು ಕೆಮಿಕಲ್ ಹೊಡೆದು ಪಾಪ ಹುಳನೇ ಪಾಯ್ಸನ್ ಆಗಿ ಹುಳನೇ ಫೇಲ್ಯೂರ್ ಆಗಿದೆ ಅಂತ. ಸರ್ ಅದು ಸೊಪ್ಪು ಚೆನ್ನಾಗಿದೆ, ತೋಟ ಚೆನ್ನಾಗಿರುತ್ತೆ, ಲಾಸ್ಟ್ ಗೂಡು ಕಟ್ಟ ಟೈಮಲ್ಲಿ ಗೂಡು ಕಟ್ಟ. ಹಾಂ ಎಸ್. ಇವಾಗ ನೀವು ಹೊಡೆದು ಎರಡು ಸರಿ ಹೊಡೆದಿದ್ರಲ್ಲ ಏನು ಹುಳಕ್ಕೆ ಆಗಲಿ ಇನ್ನೊಂದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಎಷ್ಟು ದಿನಕ್ಕೆ ನೀವು ಸೊಪ್ಪು ಕೊಟ್ಟಿದ್ದೀರಾ? ಸರ್ ಅವಾಗ ನಾನು ಒಂದೊಂದು ಸ್ಪ್ರೇ ಮಾಡಿದಾಗ ನಾನು 20 ದಿವಸ ಗ್ಯಾಪಲ್ಲಿ ಕೊಟ್ಟಿದ್ದೆ. ಓಕೆ. ಈ ಸರಿ ಅಲ್ಲಿಗೆ 10 ದಿವಸ ಆಗಿದೆ. ಇದು 13 ರಿಂದ 15 ದಿವಸದಲ್ಲಿ ಆರಾಮ 15 ದಿನದಲ್ಲಿ ಆರಾಮಾಗಿ ನೀವು ಸೊಪ್ಪು ಕೊಡ್ಬೋದು, ನೀವು ಏನು ತೊಂದರೆ ಇಲ್ಲ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಬಂದಿರೋಂಥ ಜಾಗ ಬಂದ್ಬಿಟ್ಟು ಮಧುಗಿರಿ ತಾಲೂಕು ತುಮಕೂರು ಡಿಸ್ಟಿಕ್ಕು ಬಿಜವಾರ ಅಂತ ಒಂದು ಗ್ರಾಮದಲ್ಲಿ ಈ ಒಂದು ವಿಡಿಯೋನ ಮಾಡ್ತಿರೋಂಥದ್ದು ರೇಷ್ಮೆ ತೋಟದಲ್ಲಿ. ಸೊ ನಮ್ಮ ರೈತರಾಗಿರುವಂತಹ ಗಿರೀಶ್ ಅವರ ರೇಷ್ಮೆ ತೋಟದಲ್ಲಿ. ಸೊ ಇವತ್ತು ರೇಷ್ಮೆ ಬೆಳೆಗಾರರಿಗೆ ಕಾಡ್ತಿರೋ ಒಂದು ಸಮಸ್ಯೆ ಏನಂದರೆ ಈಗ ಒಂದು ನುಸಿ, ಎರಡನೇದು ಚಾವಟಿ ರೋಗ, ಮತ್ತು ಎಲೆ ತಿನ್ನುವಂಥ ಹುಳುಗಳು ಅಂದರೆ ಸುಳಿ ಮೇಯ್ತಿರೋವಂಥ ಹುಳುಗಳು ಸಮಸ್ಯೆ, ಗಂಟು ರೋಗ, ಈ ಒಂದು ಸಮಸ್ಯೆಗಳಿಗೆ ನಮ್ಮ ರೈತರು ಬೇರೆ ಬೇರೆ ರಾಸಾಯನಿಕಗಳನ್ನೆಲ್ಲ ಬಳಸ್ಕೊಂಡು ಅದರಿಂದ ಯಾವುದೇ ರೀತಿ ಫಲಿತಾಂಶ ಬರ್ತಾಯಿಲ್ಲ. ಹಾಗೆ ಆ ಒಂದು ಉತ್ಪನ್ನಗಳಿಂದ ಸೈಡ್ ಎಫೆಕ್ಟ್ಸು ಜಾಸ್ತಿ ಆಗ್ತಾಯಿದೆ ಗಿಡದಲ್ಲಿ. ಅಂದರೆ ಅದು ಸ್ಲೋ ಪಾಯ್ಸನ್ ಆಗೋದು, ಗಿಡ ಸರಿಯಾಗಿ ಹುಳ ಸರಿಯಾಗಿ ಗೂಡು ಕಟ್ತಾ ಇರೋವಂಥದ್ದು, ಹುಳ ಸಾಯೋವಂಥದ್ದು, ಈ ಒಂದು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ನಮ್ಮ ರೈತರಾಗಿರುವಂಥ ಗಿರೀಶ್ ಅವರು ಈ ಒಂದು ಸಮಸ್ಯೆಗಳಿಗೆ ಲೀಫ್ ಕಾರ್ಡ್ನ, ನಮ್ಮ ಲೀಫ್ ಕಾರ್ಡ್ ಪ್ರಾಡಕ್ಟ್ನ ಬಳಸಿದ್ದಾರೆ. ಇದು ಕಂಪ್ಲೀಟು ರಾಸಾಯನಿಕ ಮುಕ್ತವಾಗಿರೋಂಥದ್ದು, ಮತ್ತು ಇದು ಹರ್ಬ್ಸ್ ಎಕ್ಸ್ಟ್ರಾಕ್ಟ್ ಪ್ರಾಡಕ್ಟ್ ಇದು. ಸೊ ಇದನ್ನು ಆಲ್ರೆಡಿ ಒಂದು 3 ಬ್ಯಾಚಿಂದ ಬಳಸ್ತಾ ಇದ್ದಾರೆ, ಉತ್ತಮವಾಗಿರೋಂಥ ರಿಸಲ್ಟ್ಸ್ನ ಪಡ್ಕೊಂಡಿದ್ದಾರೆ. ಸೊ ಇವತ್ತು ಅವರು ತೋಟಕ್ಕೆ ವಿಸಿಟ್ ಮಾಡಿದ್ವಿ. ಸೊ ಬನ್ನಿ ನಮ್ಮ ರೈತರನ್ನ ಕೇಳೋಣ, ಈ ಪ್ರಾಡಕ್ಟ್ ಎಷ್ಟಿನಿಂದ ಬಳಸ್ತಾ ಇದ್ದಾರೆ ಮತ್ತು ಇದರಿಂದ ಏನೇನು ಉಪಯೋಗ ಆಗಿದೆ, ಈ ರೈತ ಈ ಪ್ರಾಡಕ್ಟ್ನ ಬೇರೆ ರೇಷ್ಮೆ ಬೆಳೆಗಾರರು ಬಳಸ್ಬೋದಾ ಇಲ್ವಾ ಅಂತ ನಮ್ಮ ರೈತರ ಮೂಲಕನೇ ಕೇಳಿ ತಿಳ್ಕೊಳ್ಳೋಣ, ಬನ್ನಿ. ಸರ್ ನಮಸ್ಕಾರ ಸರ್. ಸರ್ ನಿಮ್ಮ ಒಂದು ಪರಿಚಯನ ನಮ್ಮ ರೇಷ್ಮೆ ಬೆಳೆಗಾರರಿಗೆ ಹಾಗೂ ವೀಕ್ಷಕರಿಗೆ ಪರಿಚಯ ಮಾಡಿಕೊಡಿ. ಓಕೆ. ನನ್ನ ಹೆಸರು ಗಿರೀಶ್ ಅಂತ, ಇಲ್ಲೇ ಮಧುಗಿರಿ ತಾಲೂಕು ತುಮಕೂರು ಡಿಸ್ಟ್ರಿಕ್ಕು ಬಿಜವಾರ ಅಂತ ಊರು. ಈಗ ನಿಮ್ಮ ರೇಷ್ಮೆ ತೋಟದಲ್ಲಿ ಬರ್ತಿರೋಂಥ ಸಮಸ್ಯೆಗಳು ಈಗ ನೋಡಿ, ಸುಮಾರು ಜನ ರೈತರು ಈಗ ನುಸಿ ಇರ್ಬೋದು, ಮೈಟ್ಸು, ಹಾಗೆ ಗಂಟು ರೋಗ ಇರ್ಬೋದು, ಮತ್ತೆ ಈಗ ಕುಡಿ ಮೇಯ್ಕೊಳ್ಳೋಂಥ ಹುಳುಗಳು, ಇಂಥ ಸಮಸ್ಯೆಗಳಿಗೆ ಬೇರೆ ಬೇರೆ ರೈತರು ಬೇರೆ ಬೇರೆ ಥರ ರಾಸಾಯನಿಕಗಳು ಹೊಡಿತಾ ಇದ್ದಾರೆ. ಸೊ ನಿಮ್ಮ ತೋಟಕ್ಕೆ ನೀವೇ ಯಾವ ರೀತಿ ಮಾಡ್ಕೊಂಡಿದ್ದೀರ ಸರ್ ಇದಕ್ಕೆ ಪರಿಹಾರನ? ಸರ್ ನಾವು ರಾಸಾಯನಿಕ ಗೊಬ್ಬರ ಅಂತ ಏನೂ ಬೆಳೆಸಿರಲಿಲ್ಲ, ನಾವು ಯಾವುದು ಇದು ಹೊಡೆದಿರಲಿಲ್ಲ. ಸ್ಟಾರ್ಟಿಂಗಲ್ಲಿ ಏನು ಹೊಡೆದಿರಲಿಲ್ಲ, ಸ್ಟಾರ್ಟಿಂಗಲ್ಲಿ ಹುಳ ಕಾಣಲಿಲ್ಲ. ಆದರೂ ನಮಗೆ ಅದು 1 ಬ್ಯಾಚು ಬಂತು, ಸೆಕೆಂಡ್ ಬ್ಯಾಚ್ಗೆ ನಮಗೆ ಹುಳ ಜಾಸ್ತಿ ಆಗೋಯಿತು. ಮತ್ತು ನಾವೇನು ರಾಸಾಯನಿಕ ಇದು ಮಾಡ್ತಿರ್ಲಿಲ್ವಲ್ಲ ನಾವು, ಹಂಗಾಗಿ ಇದು ಮಾಡಿದಾಗ ಯೂಟ್ಯೂಬಲ್ಲಿ ನಿಮ್ಗೆ ನೋಡಿದಂಗಾಯಿತು, ಲೀಫ್ ಕಾರ್ಡ್ ಅಂತ ಒಂದು ಇದು ಬಂತು. ಸರಿ, ಅದನ್ನು ಫಸ್ಟ್ ಬ್ಯಾಚಲ್ಲಿ ನಾನು ಒಂದೇ ಒಂದು ತೊಗೊಂಡು ಸ್ಪ್ರೇ ಮಾಡಿದೆ, ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು, ಆ ಬ್ಯಾಚ್ ಬೆಳೆನೂ ಚೆನ್ನಾಗಿ ಬಂದಿತ್ತು ನನಗೆ. ಸೆಕೆಂಡ್ ಬ್ಯಾಚಲ್ಲಿ ನಿಮ್ಮದು ಮತ್ತೆ ಸೇಮ್ ಅದೇ ಥರ ಹೊಡೆದಾಗ ನಮಗೆ KG 50 ಮಟ್ಟಿಗೆ 50 KG ನಮಗೆ ಗೂಡು ಬಂದಿತ್ತು, ನಮಗೆ ಚೆನ್ನಾಗಿ ಅನ್ನಿಸ್ತು. ಈ ಸರಿ ಮತ್ತೆ ಈಗ ಮತ್ತೆ 2 ಬಾಟ್ಲು ತೊಗೊಂಡು 2 ಸರಿ ಸ್ಪ್ರೇ ಮಾಡಿದ್ದೀನಿ. ಈ ಸರಿ ಸೊಪ್ಪೆಲ್ಲ ಚೆನ್ನಾಗಿ ಬಂದಿದೆ, 10 ಡೇಸ್ ಗ್ಯಾಪಲ್ಲಿ ಕೊಟ್ಟಿರೋದು. ಮತ್ತು ಈಗ 15 ಡೇಸ್ ಆದಮೇಲೆ ಹುಳ ಬರುತ್ತೆ, ಏನು ತೊಂದರೆ ಇಲ್ಲ. ಲಾಸ್ಟ್ ಟೈಮ್ ನಾವು ಹಂಗೆ ಮಾಡಿದ್ವಿ, ಹುಳ ಇನ್ನೇನು ಬರುತ್ತೆ ಅನ್ನೋಂಗಿದ್ರೆ 10-15 ಡೇಸ್ ಮುಂಚೆ ಹೊಡೆದಿದ್ವಿ, ಹುಳ ಚೆನ್ನಾಗಿ ಬಂದಿತ್ತು, ಗೂಡು ಚೆನ್ನಾಗಿ ಕಟ್ಟಿತ್ತು, ಮತ್ತು ಹುಳ ಎಲ್ಲ ತುಂಬ ಕಂಟ್ರೋಲ್ ಆಗಿತ್ತು. ಈ ಸರಿನೇ ಎಲ್ಲ ತುಂಬ ಚೆನ್ನಾಗಿದೆ, ಬಳಸ್ಬೋದು ಸರ್. ಈ ಪ್ರಾಡಕ್ಟ್ ಲೀಫ್ ಕಾರ್ಡ್ನ ಬಳಸ್ಕೊಂಡು ನಿಮಗೆ ಈ ಒಂದು ಥ್ರಿಪ್ಸು, ಮೈಟ್ಸ್ ಇರ್ಬೋದು, ಗಂಟು ರೋಗ, ನುಸಿಗೆ, ಹಾಗೆ ಈ ಕುಡಿಮೆ ಹುಳುಗಳೆಲ್ಲ ಪರಿಹಾರ ಸಿಕ್ಕಿದೆಯಲ್ಲ ಸರ್? ಹೌದು ಸರ್, ಸಿಕ್ಕಿದೆ ಸರ್, ಚೆನ್ನಾಗಿದೆ, ಬಳಸ್ಬೋದು ಸರ್, ಏನು ತೊಂದರೆ ಇಲ್ಲ. ಸೊ ನೀವು ಈ ಮೂಲಕ ನಮ್ಮ ರೇಷ್ಮೆ ಬೆಳೆಗಾರರಿಗೆ, ಈಗ ಬೇರೆ ರೇಷ್ಮೆ ಬೆಳೆಗಾರರಿಗೆ ನೀವು ಏನು ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್ ಅಂತಂದರೆ ಈಗ ನಾವು ಸುಮ್ಮನೆ ಅದು ಇದು ಅವ್ರು ಯಾವುದೇ ಸಿಕ್ತದೆ ಅಂಗಡಿಲಿ ತಗೊಬಂದು ಹೊಡೆದ್ಬಿಟ್ಟು ಸೊಪ್ಪು ಚೆನ್ನಾಗಿ ಬರುತ್ತೆ, ಬೆಳೆ ಚೆನ್ನಾಗಿ ಬರುತ್ತೆ. ಲಾಸ್ಟ್ ಇನ್ನೇನು ಹುಳ ಲಾಸ್ಟ್ ಇನ್ನು 1 ದಿವಸ 2 ದಿವಸ ಗೂಡು ಕಟ್ಟೋ ಟೈಮಲ್ಲಿ ಗೂಡು ಕಟ್ಟೋದಿಲ್ಲ, ಸುಮ್ಮನೆ ಆಗ್ಬಿಡುತ್ತೆ.
ಸೊಪ್ಪೆಲ್ಲ ಚೆನ್ನಾಗಿ ಮೇದಿರುತ್ತೆ, ಎಲ್ಲ ಕರೆಕ್ಟ್ ಆಗಿರುತ್ತೆ. ಗೂಡು ಮಾತ್ರ ಕಟ್ಟಲ್ಲ, ಸುಮ್ಮನೆ ಆಗ್ಬಿಡುತ್ತೆ. ಹಂಗಾಗಿ ಎಲ್ಲ ಕ್ಲೈಮ್ಯಾಕ್ಸಲ್ಲಿ ನಾವೇನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ, ಲಾಸ್ಟಿಗೆ ಅದು ನಿರಾಸೆ ಆಗ್ಬಿಡುತ್ತೆ. ನಾವು ಮಾಡೋದೊಂದು ಚಿಕ್ಕ ತಪ್ಪು ಕೆಲಸದಿಂದ ಲಾಸ್ಟ್ವರೆಗೂ ಇದಾಗ್ಬಿಡುತ್ತೆ. ನಾನು ಹೇಳಿದೆ ಏನಪ್ಪ ಅಂತಂದರೆ, ಹಂಗಾಗಿ ಈ ಥರದ್ದೊಂದು ಬಳಸಿದ್ರೆ ಯಾವುದೋ ತೊಂದರೆ ಇಲ್ಲ, ಚೆನ್ನಾಗಿ ಬರುತ್ತೆ ಬೆಳೆ ಅಂತ ನಮ್ಮ ಇದು. ಲೀಫ್ ಕಾರ್ಡ್ ಬಳಸ್ಕೊಂಡು ನೀವು ಬೇರೆ ರೈತರು ಇದರ ಉತ್ತಮ ಪರಿಹಾರ ಪಡ್ಕೋಬೋದು ಸರ್. ಚೆನ್ನಾಗಿದೆ. ಇವಾಗ ನೀವು ಲೀಫ್ ಕಾರ್ಡ್ ಹೊಡೆಯಕ್ ಮುಂಚೆ ಇದು ಈ ಎಲೆ ತಿನ್ಕೋತಾ ಇತ್ತ ಸರ್? ಹೊಡೆದ್ಮೇಲೆ ಇಷ್ಟು ಬಂದಿರೋದು, ಮತ್ತೆ ಎಷ್ಟೋ ಒಂದು 8-10 ದಿವಸ ಆಗಿದೆ. ನೋಡಿ ಅಲ್ಲಿ ಅದು ಅಷ್ಟೇ ಅಲ್ವಾ ಇದು ನೋಡಿ, ಇಲ್ಲಿ ಮೇಯ್ದಿತ್ತು. ನಾನು ಹೊಡಿಬೇಕಾರೆ ಇದು ಸುಳಿ ಎಲೆ. ಓಕೆ, ಅದು ಸುಳಿ ಎಲೆ, ಇದು ಸುಳಿ ಎಲೆ ಅಲ್ಲಿ ತಿನ್ಕೋತಾ ಇತ್ತು. ಈ ತರ ಇತ್ತು ಅವಾಗ, ಹುಳ ಇಲ್ಲಿ ಮೇಯ್ತಾ ಇತ್ತು. ಓಕೆ, ನಾನು ಗುರುತಿಟ್ಕೊಂಡಿದ್ದೆ. ಹೊಡೆದ್ಮೇಲೆ ಇಷ್ಟು ಬೆಳೆದಿದೆ, ನೀಟಾಗಿ ಬಂದಿದೆ ಅಲ್ಲಿಂದ ಮುಂದಕ್ಕೆ. ಸರಿ, ಈಗ ರೇಷ್ಮೆ ಬೆಳೆಗಾರರು ಈ ಲೀಫ್ ಕಾರ್ಡ್ನ ಸ್ಟಾರ್ಟಿಂಗ್ ಇಂದ ಬಳಸ್ಕೊಂಡ್ರೆ ಉತ್ತಮ ಪರಿಹಾರ ಜೊತೆಗೆ ಒಂದು ಕ್ವಾಲಿಟಿನ ಮೇಂಟೈನ್ ಮಾಡ್ಕೋಬೋದ ಸರ್? ಮಾಡ್ಕೋಬೋದು ಸರ್, 100% ಮಾಡ್ಕೋಬೋದು. ಕರೆಕ್ಟಾಗಿ 2 ಇಲ್ಲ 3 ತೊಗೊಂಡು 10 ಡೇಸ್ ಗ್ಯಾಪಲ್ಲಿ ಮಾಡ್ಕೊತ ಹೋದ್ರೆ 100% ಬರುತ್ತೆ ಸರ್. ನಾವು ಮಾಡಿದ್ದೀವಿ, ಸಕ್ಸಸ್ ಆಗಿದೆ. ನೀವು ಬಳಸಿರೋದು ಅದೇ ಥರನ ಸ್ಟಾರ್ಟಿಂಗ್ ಒಂದು 1.5-3 ಅಡಿ ಚಿಗರಿ ಸರ್? ನಾವು 1.5-3 ಅಡಿ ಆಗ್ಮಿದಂಗೆ ಒಂದು ಕೊಟ್ವಿ, ಮತ್ತೆ 10-15 ಡೇಸ್ ಗ್ಯಾಪಲ್ಲಿ ಮತ್ತೆ ಒಂದು ಕೊಟ್ಟಿದ್ವಿ, ಮತ್ತೆ ಈಗ 15 ಡೇಸ್ಗಿನ್ನ ಹುಳ ಬರುತ್ತೆ, ಏನು ತೊಂದರೆ ಇಲ್ಲ, ಬಳಸ್ಬೋದು ಸರ್, ಚೆನ್ನಾಗಿದೆ. ಓಕೆ, ತುಂಬಾ ಧನ್ಯವಾದಗಳು ಸರ್, ನಿಮ್ಮ ಒಂದು ಎಲ್ಲ ಮಾಹಿತಿ ಕೊಟ್ಟಿರೋದ್ರಿಂದ. ಈ ಒಂದು ಮಾಹಿತಿ ನಮ್ಮ ರೇಷ್ಮೆ ಬೆಳೆಗಾರರಿಗೆ ತುಂಬಾ ಉಪಯುಕ್ತವಾಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಯಾರೆಲ್ಲ ರೇಷ್ಮೆ ಬೆಳೆಗಾರ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ನಮ್ಮ ರೇಷ್ಮೆ ಬೆಳೆಗಾರರು ಈಗ ಪ್ರಸ್ತುತವಾಗಿ ಎದುರಿಸಿರೋ ಸಮಸ್ಯೆಗಳಿಗೆ ಈ ಒಂದು ಲೀಫ್ ಕಾರ್ಡ್ನ ಬಳಸ್ಕೊಂಡು ಥ್ರಿಪ್ಸು, ಮೈಟ್ಸು, ನುಸಿ ಹಾಗೆ ಗಂಟು ರೋಗಗಳ ಸಮಸ್ಯೆಗಳಿಗೆ ಉತ್ತಮ ಪರಿಹಾರನ ಕಂಡ್ಕೋಬಹುದು. ಜೊತೆಯಲ್ಲಿ ಈ ಪ್ರಾಡಕ್ಟ್ ಕಂಪ್ಲೀಟು ಹರ್ಬ್ಸ್ ಎಕ್ಸ್ಟ್ರಾಕ್ಟ್ ಆಗಿರೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ದಿರಂಗೆ ನೀವು ಈ ತೋಟ ನಿರ್ವಹಣೆ ಮಾಡಿಕೊಂಡು ಕ್ವಾಲಿಟಿನ ಮೇಂಟೈನ್ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀವಿ ಸರ್. ತುಂಬ ಧನ್ಯವಾದಗಳು ಸರ್, ನಿಮ್ಮ ಮಾಹಿತಿ.